ಇಂದು ಕಾಂಗ್ರೆಸ್ ಚುನಾವಣೆ ಪ್ರಣಾಳಿಕೆ ಬಿಡುಗಡೆ ಆಗಲಿದೆ ಗೃಹಲಕ್ಷ್ಮಿ ಗೃಹಜ್ಯೋತಿ ಯುವ ನಿಧಿ ಹತ್ತು ಕೆಜಿ ಉಚಿತ ಅಕ್ಕಿ ಮಹಿಳೆಯರಿಗೆ ಉಚಿತ ಬಸ್ ಪಾಸ್ ಅಂಗನವಾಡಿ ಆಶಾ ಬಿಸಿಯೂಟ ನೌಕರರ ಗೌರವಧನ ಹೆಚ್ಚಿಸುವ ಒಟ್ಟು ಆರು ಗ್ಯಾರಂಟಿಗಳನ್ನು ಈಗಾಗಲೇ ಕೈಪಡೆ ಘೋಷಿಸಿದೆ ಹೀಗಾಗಿ ಇಂದು ಮತ್ತಷ್ಟು ಭರವಸೆಗಳ ಪ್ರಣಾಳಿಕೆ ಬಿಡುಗಡೆಯಾಗಲಿದ್ದು ತೀವ್ರ ಕುತೂಹಲ ಮೂಡಿಸಿದೆ ಕಲ್ಯಾಣ ಕರ್ನಾಟಕ ಕಿತ್ತೂರು ಕರ್ನಾಟಕ ಕರಾವಳಿ ಕರ್ನಾಟಕ ಮಲೆನಾಡು ಹಾಗೂ ಬೆಂಗಳೂರಿಗೆ ಪ್ರತ್ಯೇಕ ಪ್ರಣಾಳಿಕೆಯನ್ನು ಕಾಂಗ್ರೆಸ್ ಬಿಡುಗಡೆ ಮಾಡುವ ಸಾಧ್ಯತೆ ಇದೆ ಬಿಜೆಪಿಯ ಪ್ರಣಾಳಿಕೆ ಸಡ್ಡು ಹೊಡೆಯಲು ಕೈಪಡೆ ರೆಡಿಯಾಗಿದೆ ಉಚಿತ ಆರು ಪ್ರಧಾನವಾದಂತಹ ಕೊಡುಗೆಗಳನ್ನ ನಾವು ಈಗಾಗಲೇ ಸಾಕಷ್ಟು ಚರ್ಚೆ ಮಾಡಿದ್ದೀವಿ ಆ ಕುರಿತಾಗಿ ಅದರಲ್ಲಿ ಈಗ ಇವತ್ತು ಬಿಡುಗಡೆ ಆಗ್ಲಿಕ್ಕಿರ್ತಕ್ಕಂತಹ ಈ ಪ್ರಣಾಳಿಕೆಯಲ್ಲಿ ಯಾವ್ಯಾವ ಅಂಶಗಳು ಇರಬಹುದು ಅನ್ನೋದನ್ನ ನಾವು ಪ್ರಧಾನವಾಗಿ ಊಹೆಯನ್ನ ಮಾಡಬಹುದು ಕಾಂಗ್ರೆಸ್ ನಾಯಕರ ಭಾಷಣ ಅವರ ಚರ್ಚೆ ಇತ್ಯಾದಿಗಳನ್ನ ನೋಡಿದಾಗ ಮಹಿಳೆಯರು ಯುವಕರು ರೈತರು ಕೂಲಿ ಕಾರ್ಮಿಕರು ಆದಿವಾಸಿಗಳು ದಲಿತರು ಅಲ್ಪಸಂಖ್ಯಾತರೆ ಕಾಂಗ್ರೆಸ್ ಪ್ರಣಾಳಿಕೆಯ ಟಾರ್ಗೆಟ್ ಆಗಿರುತ್ತೆ ಅನ್ನೋದರಲ್ಲಿ ನಿಮಗೆ ಯಾವ ಅನುಮಾನವೂ ಬೇಡ ಈಗಾಗಲೇ ಬಿ ಬಿ ಎಂ ಪಿಯ ಕಾಂಟ್ರ್ಯಾಕ್ಟ್ ಲೇಬರರ್ಸನ್ನು ನಾವು ಕಾಯಂ ಮಾಡ್ತೀವಿ ಅಲ್ಲಿನ ಪೌರ ಕಾರ್ಮಿಕರಿಗೆ ನಾವು ವೇತನವನ್ನು ಹೆಚ್ಚಲು ಮಾಡ್ತೀವಿ ಅವರ ಸಮಾವೇಶವನ್ನು ಮಾಡ್ತಾ ಇದ್ದಾರೆ ಅದರ ಜೊತೆಗೆ ಆದಿವಾಸಿ ಜನರ ಜೊತೆ ಪ್ರಿಯಾಂಕಾ ಗಾಂಧಿಯವರು ಸಮಾವೇಶವನ್ನು ಮಾಡಿದರು ಅವ್ರ ಜೊತೆ ಸಮಾಲೋಚನೆಯನ್ನು ಮಾಡಿದರು ಟ್ರೈಬಲ್ ಜನರ ಜೊತೆ ಟಿ ಜನರ ಜೊತೆ ಅವ್ರ ಜೊತೆ ಸಂವಾದವನ್ನು ನಡೆಸಿದರು ಅಂದರೆ ಈ ರೀತಿಯ ತಳ ಸಮುದಾಯಗಳಿದೆಯಲ್ಲ ಅದನ್ನು ಕಾಂಗ್ರೆಸ್ ಟಾರ್ಗೆಟ್ ಮಾಡ್ತಾ ಇದೆ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ ಅದರ ಜೊತೆಗೆ ಸರ್ಕಾರಿ ಹುದ್ದೆಗಳು ಎರಡೂವರೆ ಲಕ್ಷ ಸರ್ಕಾರಿ ಹುದ್ದೆಗಳನ್ನ ಖಾಲಿ ಇರುವಂಥ ಹುದ್ದೆಗಳನ್ನು ನಾವು ಭರ್ತಿ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ ಒ ಪಿ ಎಸ್ ಮರುಜಾರಿ ಮಾಡುವ ಮಾಡುವಂತಹ ಸಾಧ್ಯತೆ ಓಲ್ಡ್ ಪೆನ್ಷನ್ ಸ್ಕೀಮ್ ಮತ್ತು ನ್ಯೂ ಪೆನ್ಷನ್ ಸ್ಕೀಮ್ ಬಗ್ಗೆ ಸರ್ಕಾರಿ ನೌಕರಲ್ಲಿ ಸಾಕಷ್ಟು ಗೊಂದಲ ಇದೆ ಮತ್ತು ಬೇಡಿಕೆ ಇದೆ ಓಲ್ಡ್ ಪೆನ್ಷನ್ ಸ್ಕೀಮೇ ಬೇಕು ಅಂತ ಅದನ್ನು ಆ ಭರವಸೆಯನ್ನು ಕೊಡ್ಬೋದು ನೀರಾವರಿ ಯೋಜನೆಗಳಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಡ್ತೀವಿ ಐದು ವರ್ಷದಲ್ಲಿ ಎರಡು ಲಕ್ಷ ಕೋಟಿ ರೂಪಾಯಿನ ನೀರಾವರಿಗೆ ಕೊಡ್ತೀವಿ ಅಂತ ಹೇಳ್ಬೋದು ಇಂದಿರಾ ಕ್ಯಾಂಟೀನ್ ಎಲ್ಲಿ ಮುಚ್ಚಿದ್ದಾರೋ ಅಲ್ಲಿ ನಾವು ಮರುಸ್ಥಾಪನೆ ಮಾಡ್ತೀವಿ ಅಂತ ಬಿ ಜೆ ಪಿ ಬಂದರೆ ಅಟಲ್ ಕ್ಯಾಂಟೀನನ್ನು ಮಾಡ್ತೀವಿ ಅಂತ ಹೇಳಿದರೆ ಈಗಾಗಲೇ ಇಂದಿರಾ ಕ್ಯಾಂಟೀನ್ ಜಾರಿಯಲ್ಲಿದೆ ಅದನ್ನು ಮುಂದುವರಿಸ್ತೀವಿ ಅಂತ ಬೆಂಗಳೂರಿನ ಟ್ರಾಫಿಕ್ ನಿರ್ವಹಣೆಗೆ ಹೊಸ ಬ ಭರವಸೆಯನ್ನು ಕೊಡಬೋದು ಬೀದಿ ಬದಿ ವ್ಯಾಪಾರಸ್ಥರು ಆಟೋ ಚಾಲಕರನ್ನ ಸೆಳೆಯೋದಕ್ಕೆ ಭರವಸೆಗಳನ್ನ ಕೊಡಬಹುದು ಪೌರಕಾರ್ಮಿಕರ ಹುದ್ದೆ ಕಾಯಂ ಭರವಸೆನ ಈಗಾಗಲೇ ಕೊಟ್ಟಿದ್ದಾರೆ ಎಸ್ ಸಿ ಎಸ್ ಟಿ ಸಮುದಾಯಕ್ಕೆ ಹತ್ತು ಪ್ರಮುಖ ಭರವಸೆಗಳನ್ನ ಕೊಡಬಹುದು ಐವತ್ತು ಪರ್ಸೆಂಟ್ ಇದ್ದಂಥ ಮೀಸಲಾತಿ ಪ್ರಮಾಣದ ಹೆಚ್ಚಳದ ಬಗ್ಗೆ ಪ್ರಸ್ತಾಪ ಮಾಡುವಂಥ ಸಾಧ್ಯತೆ ಇದೆ ಕಲ್ಯಾಣ ಕರ್ನಾಟಕಕ್ಕೆ ಹತ್ತು ಪ್ರಮುಖ ಭರವಸೆಗಳನ್ನ ಕೊಡಬಹುದು ಈಗಾಗಲೇ ಬಿ ಜೆ ಪಿ ವಲಯವಾರು ಗಮನವನ್ನು ಹರಿಸಿದೆ ಹಳೆ ಮೈಸೂರು ಭಾಗ ಕರಾವಳಿ ಮಧ್ಯ ಕರ್ನಾಟಕ ಕಿತ್ತೂರು ಕರ್ನಾಟಕ ಮತ್ತು ಕಲ್ಯಾಣ ಕರ್ನಾಟಕ ಹೀಗೆ ವಲಯವಾರು ಬಿ ಜೆ ಪಿ ಘೋಷಣೆ ಮಾಡಿರೋದರಿಂದ ಕಾಂಗ್ರೆಸ್ ಕೂಡ ಆ ರೀತಿಯಾದಂಥ ಪ್ರಯತ್ನವನ್ನು ಮಾಡಬಹುದು ಕಳ ಕರಾವಳಿ ಕರ್ನಾಟಕಕ್ಕೆ ಹತ್ತು ಪ್ರಮುಖ ಭರವಸೆಗಳನ್ನ ಕೊಡಬಹುದು ಬೆಂಗಳೂರು ಅಭಿವೃದ್ಧಿಗೆ ವರ್ಷಕ್ಕೆ ಹತ್ತರಿಂದ ಹನ್ನೆರಡು ಸಾವಿರ ಕೋಟಿ ರೂಪಾಯಿ ವಿಶೇಷ ಅನುದಾನವನ್ನು ಕೊಡಬಹುದು ಒ ಬಿ ಸಿ ವಿದ್ಯಾರ್ಥಿ ನಿಲಯಗಳ ಹೆಚ್ಚಳ ಹಾಗೂ ಅಭಿವೃದ್ಧಿಗೆ ಘೋಷಣೆಯನ್ನು ಮಾಡಬಹುದು ಐ ಟಿ ಬಿ ಟಿ ವಲಯಕ್ಕೂ ಕೂಡ ಮಣೆ ಹಾಕುವಂಥ ಸಾಧ್ಯತೆ ಇದೆ ಕಾಂಗ್ರೆಸ್ ಸರ್ವಸ್ಪರ್ಶಿ ಆಗಬೇಕು ಅಂತ ಪ್ರಯತ್ನವನ್ನು ಮಾಡ್ತಿರೋದರಿಂದ ಐ ಟಿ ಬಿ ಟಿಗೂ ಕೂಡ ಆದ್ಯತೆ ನೀಡಬಹುದು ಸ್ಟಾರ್ಟ್ಅಪ್ಗಳಿಗೆ ಹೆಚ್ಚಿನ ಆದ್ಯತೆ ಕೊಡಬಹುದು ರಾಜ್ಯಕ್ಕೆ ಹೂಡಿಕೆದಾರನ ಸೆಳೆಯೋದಕ್ಕೆ ವಿಶೇಷ ಆದ್ಯತೆಯನ್ನು ಕೊಡಬಹುದು ಮಹಿಳೆಯರಿಗೆ ಕಡಿಮೆ ಬಡ್ಡಿ ಸಾಲದ ಯೋಜನೆಗೆ ಒತ್ತನ್ನು ಕೊಡಬಹುದು ಆ ಕುರಿತಾಗಿ ಈಗಾಗಲೇ ಬಿ ಜೆ ಪಿ ಕೂಡ ಘೋಷಣೆಯನ್ನು ಮಾಡಿದೆ ಕರಾವಳಿ ಅಭಿವೃದ್ಧಿ ಪ್ರಾಧಿಕಾರ ಸ್ಥಾಪಿಸಿ ಎರಡು ಸಾವಿರದ ಐದುನೂರು ಕೋಟಿ ರೂಪಾಯಿ ಮೀಸಲನ್ನು ಕೊಡಬಹುದು ಕರಾವಳಿ ಅಭಿವೃದ್ಧಿ ಪ್ರಾಧಿಕಾರ ಈಗಾಗಲೇ ಚಾಲ್ತಿಯಲ್ಲಿ ಇದೆ ಅದಕ್ಕೆ ವಿಶೇಷವಾದಂಥ ಶಕ್ತಿಯನ್ನು ತುಂಬಬಹುದು ಮಂಗಳೂರಿನಲ್ಲಿ ಐ ಟಿ ಮತ್ತು ಗಾರ್ಮೆಂಟ್ ಇಂಡಸ್ಟ್ರಿ ಪಾರ್ಕ್ ಸ್ಥಾಪನೆಗೆ ಘೋಷಣೆ ಮಾಡುವಂಥ ಸಾಧ್ಯತೆ ಇದೆ ಅನ್ನುವಂಥ ಮಾಹಿತಿ ನಮಗೆ ಲಭ್ಯ ಆಗಿದೆ ಪ್ರತಿಯೊಬ್ಬ ಮೀನುಗಾರರಿಗೆ ತಲಾ ಹತ್ತು ಲಕ್ಷ ರೂಪಾಯಿ ಮೊತ್ತದ ವಿಮಾ ಯೋಜನೆಯನ್ನು ಘೋಷಣೆ ಮಾಡ್ಬೋದು ಮೀನುಗಾರ ಮಹಿಳೆಯರಿಗೆ ಒಂದು ಲಕ್ಷ ರೂಪಾಯಿ ತನಕ ಬಡ್ಡಿ ರಹಿತ ಸಾಲ ಮೀನುಗಾರಿಕೆಯ ದೋಣಿಗಳನ್ನು ಖರೀದಿಸುವುದಕ್ಕೆ ಶೇಕಡಾ ಇಪ್ಪತ್ತೈದು ಸಬ್ಸಿಡಿ ಜೊತೆಗೆ ಇಪ್ಪತ್ತೈದು ಲಕ್ಷ ರೂಪಾಯಿವರೆಗೆ ಸಾಲ ಬಂಡ್ಸ್ ಅಭಿವೃದ್ಧಿ ಮಂಡಳಿ ಸ್ಥಾಪಿಸಿ ಐದು ವರ್ಷಕ್ಕೆ ಸಾವಿರದ ಎರಡುನೂರ ಐವತ್ತು ಕೋಟಿ ರೂಪಾಯಿ ಅನುದಾನವನ್ನು ಕೊಡಬಹುದು ಅಲ್ಪಸಂಖ್ಯಾತರ ಅಭಿವೃದ್ಧಿ ಯೋಜನೆ ಮೀಸಲಿಟ್ಟದಂತಹ ಮೂರು ಸಾವಿರದ ಒನ್ನೂರ ಐವತ್ತು ಕೋಟಿ ರೂಪಾಯಿ ಮೊತ್ತದ ಯೋಜನೆಗೆ ಮತ್ತೆ ಮರುಚಾಲನೆ ಕೊಡಬಹುದು ಅಂತ ಈಗಾಗಲೇ ಕಾಂಗ್ರೆಸ್ ಪಕ್ಷ ಬೇರೆ ಬೇರೆ ರಾಜ್ಯಗಳಲ್ಲಿ ತಮಿಳುನಾಡು ರಾಜಕಾರಣದಲ್ಲಿ ಉಚಿತ ಕೊಡುಗೆಗಳೇ ಮೇಲುಗೆಯನ್ನು ಸಾಧಿಸಿದೆ ಟಿ ವಿ ಫ್ರಿಜ್ ಬೈಕ್ ಲ್ಯಾಪ್ಟಾಪ್ ಅಕ್ಕಿ ಹೀಗೆ ಸಾಲು ಸಾಲು ಉಚಿತ ಕೊಡುಗೆಗಳನ್ನು ಆ ರಾಜ್ಯಗಳಲ್ಲಿ ಕೊಡಲಾಗಿದೆ ಆಂಧ್ರದಲ್ಲೂ ಉಚಿತ ಕೊಡುಗೆಗಳನ್ನ ಕೊಡೋದ್ರ ಮೂಲಕನೇ ವೈ ಎಸ್ ಆರ್ ಕಾಂಗ್ರೆಸ್ಸಲ್ಲಿ ಅಧಿಕಾರಕ್ಕೆ ಬಂದಿದೆ ದೆಹಲಿಯಲ್ಲೂ ಕೂಡ ಆಮ್ ಆದ್ಮಿ ಪಕ್ಷದಿಂದಲೂ ಉಚಿತ ಕೊಡುಗೆಗಳೇ ಆಮ್ ಆದ್ಮಿ ಪಕ್ಷದ ಜೀವಾಳ ಆಗಿದೆ ಇದೀಗ ಕರ್ನಾಟಕದಲ್ಲೂ ಪ್ರಣಾಳಿಕೆ ಬಿಡುಗಡೆಗೆ ಮುನ್ನ ಆರು ಉಚಿತ ಗ್ಯಾರಂಟಿಗಳನ್ನು ಕಾಂಗ್ರೆಸ್ ಕೊಟ್ಟಿದೆ ಇನ್ನೂ ಹತ್ತಾರು ಈ ರೀತಿಯಾದಂಥ ಯೋಜನೆಗಳನ್ನು ಘೋಷಣೆ ಮಾಡಬಹುದು ಅನ್ನುವಂಥ ನಿರೀಕ್ಷೆ ಇದೆ ಕಾದು ನೋಡೋಣ ಮಧ್ಯಾಹ್ನದ ಹೊತ್ತಿಗೆ ಕಾಂಗ್ರೆಸ್ನ ಪ್ರಣಾಳಿಕೆ ಆಚೆ ಬರೋದರಿಂದ ಈ ಎಲ್ಲ ಚರ್ಚೆಗೆ ತೆರೆ ಬೀಳುತ್ತೆ વિસ્તાર યૂઝ નિખર જનપર